ಸಂಸಾರದ ಎಲ್ಲ ಆಪತ್ತನ್ನು ಪರಿಹಾರ ಮಾಡಿ, ಮೋಕ್ಷದ ಎಲ್ಲ ಸುಖವನ್ನು ನೀಡಿ, ಮೋಕ್ಷದಲ್ಲಿ ಆನಂದಾತಿಶಯ ದೊರಕುವಂತೆ ಮಾಡುವವ ಶ್ರೀರಾಮ. ಮೋಕ್ಷರೂಪವಾದ ಸಂಪತ್ತನ್ನು ಕೊಡತಕ್ಕಂಥ ರಾಮ, ಸಂಪತ್ತಿಗೆ ಒಡೆಯನಾದ ರಾಮ, ಅವನನ್ನು ಮತ್ತೆ ಮತ್ತೆ ಪ್ರಣಾಮವನ್ನು ನಡೆಸ್ತೇನೆ ಅಂತ ಈ ಅನುಸಂಧಾನದಿಂದ ಚಿಂತನೆ ಮಾಡಿ ಅದರಿಂದ ಪ್ರಸನ್ನನಾದ ಅವನಿಂದ ನಾವು ಕೂಡ ಕ್ರಮೇಣ ಅವನ ಆ ಅನುಗ್ರಹಕ್ಕೆ ಪಾತ್ರ ಆಗೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ರಾಮಚಂದ್ರನ ಪಾದಾರವಿಂದದಲ್ಲಿ ಅರ್ಪಿಸ್ತಾ ಇದ್ದೇನೆ. ಸದಾ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರೇ. ವ್ಯಯತ್ಯಜೋ ಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಃ. ಸರ್ವವಾಗೀಶ್ವರೋ ವಿಷ್ಣು ಸ್ತ್ರೀರೂಪೋ ಮಾಂ ಸುವಾದಯೇತ್. ಜ್ಞಾನಗಮ್ಯದ ಜಿಜ್ಞಾಸುಗಳನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಗದ್ಗುರುಗಳಾದ ಶ್ರೀಮಧ್ವಗುರುಗಳು ರಾಮಚಂದ್ರನನ್ನು ಐದು ವಿಶೇಷಣಗಳನ್ನು ನೀಡಿ ಚಂದ್ರನ ರೂಪಕವನ್ನು ಕೊಟ್ಟು ಈ ಶ್ಲೋಕದಲ್ಲಿ ಸ್ತುತಿಸ್ತಾ ಇದ್ದಾರೆ. ಆದರೆ ಚಂದ್ರ ಅವ ಅನೀಶ ಚಂದ್ರ, ಆದರೆ ನಮ್ಮ ರಾಮಚಂದ್ರ ಈಶ ಚಂದ್ರ, ಅವ ಸರ್ವ ಸಮರ್ಥನಾದ ಚಂದ್ರ. ಆ ಈಶ ಎನ್ನುವ ವಿಶೇಷಣಕ್ಕೆ ಸಂಬಂಧಪಟ್ಟಂತೆ ರಾಮಚಂದ್ರನಲ್ಲಿರ್ತಕ್ಕಂಥ ಬೇರೆ ಬೇರೆ ವೈಶಿಷ್ಟ್ಯಗಳನ್ನು ತಿಳಿಸಿದ್ದಾರೆ. ಅದರಲ್ಲಿ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ಅನ್ನುವುದು ಒಂದು ವಿಶೇಷಣ, ಅದರಲ್ಲಿರುವ ವೈಶಿಷ್ಟ್ಯ, ಒಂದು ಬಗೆಯ ವೈಶಿಷ್ಟ್ಯವನ್ನು ಈಗ ಚಿಂತಿಸೋಣ. ಚಂದ್ರ ಭೌತಿಕ ತಾಪವನ್ನು, ಎಲ್ಲರ ತಾಪವನ್ನು ಪರಿಹರಿಸ್ತಾನೆ. ಆದರೆ ಈಶಚಂದ್ರಮಾಹ ಅಂತ ಅನಿಸಿರ್ತಕ್ಕಂಥ ರಾಮಚಂದ್ರ ತನ್ನ ಭಕ್ತರ ಸಂತಾಪ ದುರಿಷ್ಟ ಹಂತ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಈ ತಾಪತ್ರಯಗಳಿಗೆ ಆಗರವಾಗಿರ್ತಕ್ಕಂತಹ ಸಂಸಾರ ತಾಪ, ಅದು ಸಂತಾಪ, ಅದನ್ನು ಪರಿಹರಿಸುವುದು, ಬರೇ ಪರಿಹರಿಸುವುದು ಮಾತ್ರ ಅಲ್ಲ, ಅದರ ದುರಿಷ್ಟ, ಅದಕ್ಕೆ ಕಾರಣಗಳಾಗಿರ್ತಕ್ಕಂತಹ ಕಾಮ, ಅವಿದ್ಯಾ, ಕರ್ಮ ಇತ್ಯಾದಿಗಳನ್ನು ಪರಿಹರಿಸುವ ಮೂಲಕ ಮುಂದೆ ಎಂದೆಂದೂ ಬಾರದಂತೆ ಪರಿಹರಿಸುವವನು ಅಂತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ಅಂತ ವಿಶೇಷಣ ಕೊಟ್ಟು ರಾಮಚಂದ್ರನ ವೈಶಿಷ್ಟ್ಯವನ್ನು ಸಾರಿದ್ದಾರೆ. ಈ ವಿಶೇಷಣಕ್ಕೆ ಸಂಬಂಧಪಟ್ಟಂತೆ ರಾಮಚಂದ್ರನಲ್ಲಿ ಇರುವ ಒಂದು ಅಸಾಧಾರಣವಾದ ವೈಶಿಷ್ಟ್ಯವನ್ನು ನಾವು ಚಿಂತಿಸೋಣ. ಏನದು? ರಾಮಚಂದ್ರ ಮೋಕ್ಷವನ್ನು ಕೊಟ್ಟವ. ಮೋಕ್ಷಪ್ರದಾತೃತ್ವ ರಾಮಚಂದ್ರನ ಅಸಾಧಾರಣ ಗುಣ. ಅಸಾಧಾರಣ ಅಂದರೆ ಬೇರೆ ದೇವತೆಗಳಲ್ಲಿ ಇಲ್ಲದೆ ಅವನಲ್ಲಿ ಕಾಣಿಸಿಕೊಳ್ಳುವಂತಹದ್ದು ಅಷ್ಟೇ ಅಲ್ಲ. ಮುಚುಕುಂದನ ಪ್ರಸಂಗದಲ್ಲಿ ಋತೇ ಕೈವಲ್ಯಮಾತ್ಮನಃ ಅಂತ ದೇವತೆಗಳು ಮುಚುಕುಂದನಲ್ಲಿ ಹೇಳುವಂತಹದ್ದುಂಟು. ನಿನಗೆ ಏನು ಬೇಕಾದರೂ ಕೇಳು, ಕೊಡ್ತೇವೆ, ಆದರೆ ಕೈವಲ್ಯವನ್ನು ಮಾತ್ರ ನಾವು ಕೊಡುವುದಿಲ್ಲ, ಅದು ಭಗವಂತನಷ್ಟೇ ಕೊಡುವಂತಹದ್ದು ಅಂತ. ಹಾಗಾಗಿ ಮೋಕ್ಷಪ್ರದತ್ವ ಅನ್ನುವುದು ಉಳಿದವರಲ್ಲಿ ಇಲ್ಲವೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಭಗವಂತನದ್ದೇ ಅವತಾರಗಳಾಗಿರ್ತಕ್ಕಂಥ ಕೃಷ್ಣಾವತಾರ, ವೇದವ್ಯಾಸ ಅವತಾರ, ಮತ್ಸ್ಯಾವತಾರ, ಕೂರ್ಮಾವತಾರ, ಈ ಯಾವ ಅವತಾರಗಳಲ್ಲೂ ಕೂಡ ಮೋಕ್ಷಪ್ರದತ್ವ ಅನ್ನುವುದು ಎದ್ದು ಕಾಣಿಸುವಂಥದ್ದಲ್ಲ. ಅದು ನಮ್ಮ ರಾಮಚಂದ್ರನ ಅವತಾರದಲ್ಲಿ ಮಾತ್ರ ಎದ್ದು ಕಾಣಿಸ್ತಾ ಇದೆ. ಗಮನಿಸಬೇಕಾದದ್ದು, ಕೃಷ್ಣಾವತಾರದಲ್ಲಿ ಭೀಷ್ಮರಿಗೆ ಮೋಕ್ಷ ಕೊಡುವ ಪ್ರಸಂಗ ಬಂತು. ಭೀಷ್ಮ ಮುಕ್ತಿ ಪ್ರದಃ ಅಂತ ನಾವು ಕರೀತೇವೂ ಕೂಡ. ಆದರೆ ಆಚಾರ್ಯರು ನಿರ್ಣಯ ಮಾಡ್ತಾರೆ,
ಭೀಷ್ಮಾಚಾರ್ಯರು ತಮ್ಮ ದೇಹವನ್ನು ತ್ಯಾಗ ಮಾಡುವಾಗ, ಕೊನೆಗಾಗುವಾಗ, ಕೊನೆ ಕ್ಷಣದಲ್ಲಿ ವಿಷ್ಣು ಮಾಯಾ ಭಗವಂತನ ಬಂಧಕ ಶಕ್ತಿಗೆ ಒಳಗಾಗಿ ತಮ್ಮ ವಸುರೂಪವನ್ನೇ ಚಿಂತನೆ ಮಾಡಿದ್ದಾರೆ. ಹಾಗಾಗಿ ಭೀಷ್ಮೇ ಸ್ವಾಂ ವಸುತಾಂ ಗತೆ ಅಂತ ನಿರ್ಣಯ ಮಾಡ್ತಾರೆ. ಅವರು ದ್ವಿನಾಮಕ ವಸು ಆಗಿದ್ದರೆ ಹೊರತು ಆಗಲೇ ಅವರು ಮುಕ್ತಿಯನ್ನು ಹೊಂದಿಲ್ಲ. ಭೀಷ್ಮ ಮುಕ್ತಿ ಪ್ರದಾಯಕ ಅಂದರೆ ಭೀಷ್ಮರಿಗೆ ಪಾಪದ ಬಿಡುಗಡೆಯನ್ನು ನೀಡಿದವ ಅನ್ನುವ ಅರ್ಥವೇ ಅಂತ ಹೇಳಿ. ಹಾಗೇನೆ ಮುಚುಕುಂದ ಕೃಷ್ಣನು ಪ್ರಾರ್ಥನೆ ಮಾಡಿದ, ಪ್ರಾರ್ಥನೆ ಮಾಡಿ ಅವನಿಗೂ ಕೂಡ ಮತ್ತೆ ಭಗವಂತನ ಅನುಗ್ರಹದಿಂದ ಅವ ತಪಸ್ಸು ಮಾಡಿ ಕ್ರಮೇಣ ಮುಕ್ತಿ ಹೊಂದಿದ ಅಂತ ಹೀಗೆ ಹೇಳ್ತಾರೆ ಹೊರತು ಕೃಷ್ಣ ಸಾಕ್ಷಾತ್ತಾಗಿ ಮುಕ್ತಿ ಕೊಟ್ಟ ಅಂತ ಹೇಳುವುದಿಲ್ಲ. ಹಾಗೆ ವೇದವ್ಯಾಸರು ಕೂಡ ಆ ತನ್ನ ಭಕ್ತನಾದವನು ಪ್ರಾರಬ್ಧ ಕರ್ಮಕ್ಕೆ ವಶಕವಾಗಿ ಕೀಟನಾಗಿದ್ದ, ಅವನಿಗೆ ಸಾಮ್ರಾಜ್ಯ ಆಳುವ ಪ್ರಸಂಗ ಬಂತು, ಅದನ್ನೆಲ್ಲ ಅನುಗ್ರಹ ಮಾಡಿದರು ವೇದವ್ಯಾಸರು. ಮತ್ತೆ ಅವನಿಗೆ ಆಗಲೇ ಮೋಕ್ಷ ಕೊಟ್ಟಿಲ್ಲ, ನಿನಗೆ ಮತ್ತೆ ಬ್ರಾಹ್ಮಣ ಶರೀರ ಬಂದು ಅದರಲ್ಲಿ ಸಾಧನೆ ಮಾಡಿ ಮತ್ತೆ ಮೋಕ್ಷವನ್ನು ಹೊಂದುವಂತೆ ಮಾಡುವಂತ. ಅಂದರೆ ಭಗವಂತನ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ, ಆದರೂ ಬೇರೆ ಭಗವಂತನ ಬೇರೆ ಯಾವ ಅವತಾರದಲ್ಲೂ ಕೂಡ ಸಾಕ್ಷಾತ್ ಮೋಕ್ಷವನ್ನು ಕೊಟ್ಟಿರ್ತಕ್ಕಂಥ ಮಹಿಮೆ ಕಾಣಿಸುವುದಿಲ್ಲ. ಅದು ರಾಮಚಂದ್ರನ ಅವತಾರದಲ್ಲಿ ಕಾಣಿಸ್ತಾ ಉಂಟು. ಬೇಡರ ಹೆಣ್ಣಾಗಿರ್ತಕ್ಕಂಥ ಶಬರಿ ಅವನ ಎದುರೇ ಅಗ್ನಿ ಪ್ರವೇಶ ಮಾಡಿ ಅವಳಿಗೆ ಭಗವಂತ ಸ್ವಲೋಕಂ ಅದಾತ್ ಅಂತ ತನ್ನ ಲೋಕವನ್ನು ಅನುಗ್ರಹಿಸಿದ್ದಾನೆ ಅಂತ ಹೇಳ್ತಾ ಇದ್ದ. ಶರಭಂಗ ಋಷಿಗಳು ಕೂಡ ಹಾಗೆ ಅಗ್ನಿ ಪ್ರವೇಶ ಮಾಡಿ ರಾಮನ ಎದುರೇ ಮೋಕ್ಷವನ್ನು ಹೊಂದಿದ್ದಾರೆ ಅಂತ ಅವರಿಗೂ ಕೂಡ ಮೋಕ್ಷವನ್ನು ಅನುಗ್ರಹ ಮಾಡಿದ್ದಾನೆ. ಇದಕ್ಕಿಂತಲೂ ಸ್ವಾರಸ್ಯ ಅಂದರೆ ರಾಮಚಂದ್ರ ತನ್ನ ಅವತಾರದ ಉಪಸಂಹಾರ ಮಾಡುವಾಗ ಯಾರ್ಯಾರು ಅಯೋಧ್ಯ ನಿವಾಸಿಗಳು ಮೋಕ್ಷ ಯೋಗ್ಯರಿದ್ದಾರೋ ಅವರನ್ನೆಲ್ಲ ತನ್ನ ಜೊತೆಗೆ ಕರ್ಕೊಂಡು ಹೋಗಿ ಅವರಿಗೆ ಮೋಕ್ಷ ಕೊಟ್ಟಿದ್ದಾನೆ. ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ ಅಂತ ನಾರಾಯಣ ಪಂಡಿತರು ಅದನ್ನು ಉಲ್ಲೇಖ ಮಾಡ್ತಾರೆ. ಮಧ್ವಗುರುಗಳು ಯಹೇಚ್ಛತಿ ತತ್ಪದಮಕ್ಷಯಂ ಸಬತಿ ಮೇಯಿತು, ಯಾರ್ಯಾರು ಆ ಮೋಕ್ಷ ಪದವಿಯನ್ನು ಬಯಸ್ತೀರೋ ಅವರೆಲ್ಲ ನನ್ನ ಜೊತೆಗೆ ಬನ್ನಿ ಅಂತ ಅವರನ್ನೆಲ್ಲ ಕರ್ಕೊಂಡು ಹೋಗಿ ಅವರಿಗೆ ಮೋಕ್ಷವನ್ನು ಕೊಟ್ಟಿದ್ದಾನೆ. ಸ್ವಾರಸ್ಯ ಅಂದರೆ ಅದರಲ್ಲಿ ಬರೀ ಮನುಷ್ಯರು ಮಾತ್ರ ಅಲ್ಲ, ಮಧ್ವಗುರುಗಳು ಹೇಳ್ತಾರೆ ಅದರಲ್ಲಿ ಕತ್ತೆಗಳು ಇರುವೆಗಳು ಮುಂತಾದ ಪಶುಗಳೂ ಇವೆ. ಇಷ್ಟು ಮಾತ್ರ ಅಲ್ಲ, ತೃಣಗಳು ಹುಲ್ಲು ಹಾಗೇನೆ ಮರ ಇತ್ಯಾದಿಗಳು ಕೂಡ ಇವೆ ಅಂತ ಹೇಳ್ತಾರೆ. ಇವರಿಗೆಲ್ಲ ಭಗವಂತ ತನ್ನ ಜೊತೆಗೆ ಕರ್ಕೊಂಡು ಹೋಗಿ ಮೋಕ್ಷವನ್ನು ಕೊಟ್ಟಿರುವಂಥದ್ದು. ನಮಗೆ ಸಂದೇಹ ಬರುತ್ತೆ, ಮೋಕ್ಷ ಅನ್ನುವುದು ಪರಮ ಪುರುಷಾರ್ಥ, ಅದನ್ನು ಹೊಂದಬೇಕಾಗಿದ್ದರೆ ಅನೇಕ ಆಧ್ಯಾತ್ಮಿಕ ಸಾಧನೆಗಳು ಬೇಕು. ಮಧ್ವಗುರುಗಳೇ ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದ ಪ್ರಥಮಾಧ್ಯಾಯದಲ್ಲಿ 5 ಶ್ಲೋಕಗಳಲ್ಲಿ ಜ್ಞಾತ್ವಾ ಮುಕ್ತಿರ್ ನಚಾನ್ಯತ, ಜ್ಞಾತ್ವಾ ಮುಕ್ತಿರ್ ನಚಾನ್ಯತ, ಮುಕ್ತಿ ಹೊಂದಬೇಕಾದ್ರೆ ಈ ಎಲ್ಲ ಆಧ್ಯಾತ್ಮಿಕ ತತ್ವಗಳನ್ನು ತಿಳ್ಕೊಳ್ಬೇಕು ಅಂತ ಎಲ್ಲ ಸಂಗ್ರಹ ಮಾಡಿದ್ದಾರೆ. ಅಷ್ಟೆಲ್ಲ ಆಧ್ಯಾತ್ಮಿಕ ಸಾಧನೆಗಳು ಬೇಕಾದಾಗ ಕತ್ತೆಗಳಿಗೆ ಇರುವೆಗಳಿಗೆ ಹುಲ್ಲುಗಳಿಗೆ ಹೇಗೆ ಭಗವಂತ ಮೋಕ್ಷ ಕೊಟ್ಟ ಅಂತ ಸಂದೇಹ ಸಹಜ. ಅದನ್ನು ಮಧ್ವಗುರುಗಳು ಪರಿಹಾರ ಮಾಡಿದ್ದಾರೆ. ಸದೈವ ರಾಮ ಭಾವನಾ ಸದಾ ಸುತತ್ವ ವೇದಿನಃ, ಇವರೆಲ್ಲ ತಮ್ಮ ಚರಮ ಶರೀರವಾಗಿ ಆಯಾ ಶರೀರವನ್ನು ಹೊಂದಿದ್ದಾರೆ, ಮೋಕ್ಷ ಯೋಗ್ಯರೇ. ಯಾವತ್ತೂ ಕೂಡ ಅವರು ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ರು. ಆ ಧ್ಯಾನಕ್ಕೆ ಬೇಕಾಗಿರ್ತಕ್ಕಂಥ ಸದಾ ಸುತತ್ವ ವೇದಿನಃ ಒಳ್ಳೆಯ ತತ್ವಗಳನ್ನು ಸುವೇದಿನಃ ಚೆನ್ನಾಗಿ ತಿಳ್ಕೊಂಡಿದ್ರು. ಯಥೋ ಭವನ್ ತತಸ್ತುತೇ ಯಯು ಪದಂ ಹರೇ ಸದೋ, ಹೀಗೆ ಮೋಕ್ಷ ಹೊಂದಲಿಕ್ಕೆ ಏನೇನು ಅರ್ಹತೆ ಬೇಕೋ ಆಧ್ಯಾತ್ಮಿಕ ಸಾಧನೆ ಬೇಕೋ ಅದರಲ್ಲೆಲ್ಲ ತೊಡಗಿದ್ದವರು ಅವರು. ಹಾಗಾಗಿಯೇ ಭಗವಂತನ ಜೊತೆಗೆ ಅವರು ಹೋಗಿ ಭಗವಂತನ ಅನುಗ್ರಹದಿಂದ ಮೋಕ್ಷವನ್ನು ಪಡ್ಕೊಳ್ಳುವಂತೆ ಆಯಿತು ಅಂತ ಆಚಾರ್ಯರು ನಿರ್ಣಯ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕಾದದ್ದು, ಬ್ರಹ್ಮಸೂತ್ರದ ಕಾರ್ಯಾಧಿಕರಣ ಅಂತ ಒಂದು ಅಧಿಕರಣ ಇದೆ.
ಅದರಲ್ಲಿ ಒಂದು ವಿಷಯ ಪ್ರಸ್ತುತವಾಗುತ್ತೆ. ಸಾಧಕರಲ್ಲಿ ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ ಎರಡು ಪ್ರಭೇದ ಇದೆ. ಯಾರು ತಮ್ಮ ಶರೀರವನ್ನು ಭಗವಂತನ ಪ್ರತೀಕವನ್ನಾಗಿಟ್ಟುಕೊಂಡು ಸಾಧನೆ ಮಾಡ್ತಾರೆ ಅವರಿಗೆ ಪ್ರತೀಕಾಲಂಬನರು ಅಂತ ಹೆಸರು. ಯಾರಿಗೆ ಶರೀರದ ಶರೀರ ರೂಪವಾದ ಪ್ರತೀಕದ ಅವಶ್ಯಕತೆಯೂ ಇಲ್ಲ, ಎಲ್ಲೆಡೆ ಭಗವಂತನನ್ನು ಕಾಣ್ತಾರೆ, ಕಂಡು ಸಾಧನೆ ಮಾಡ್ತಾರೆ, ಅವರಿಗೆ ಅಪ್ರತೀಕಾಲಂಬನರು ಅಂತ ಅವರಿಗೆ ಹೆಸರು. ಇದರಲ್ಲಿ ಗಾರುಡ ಅನ್ನುವ ಆ ಸೂತ್ರದ ಭಾಷ್ಯದಲ್ಲಿ ಗಾರುಡ ಅನ್ನತಕ್ಕಂಥ ಪ್ರಮಾಣವನ್ನು ಉಲ್ಲೇಖ ಮಾಡಿ ಹೇಳ್ತಾರೆ, ಅಪ್ರತೀಕಾಲಂಬನಾನ್ ಪರಂ ನಯತಿ. ಯಾರು ಪ್ರತೀಕಾಲಂಬನರಲ್ವೋ, ಎಲ್ಲೆಡೆ ಭಗವಂತನನ್ನು ಕಾಣ್ತಾರೋ ಅವರನ್ನು ನೇರವಾಗಿ ಭಗವಂತನನ್ನಿಗೆ ಕೊಳ್ಳುವುದು. ಅನ್ಯಾನ್ನೇ ಕಾರ್ಯಂ ನಯತಿ ಇತಿ ಭಗವನ್ ಮತಂ. ಪ್ರತೀಕಾಲಂಬನರಿದ್ದಾರಲ್ಲ ಅವರನ್ನು ಚತುರ್ಮುಖನಲ್ಲಿಗೆ ಕರ್ಕೊಂಡು ಹೋಗಿ ಚತುರ್ಮುಖನ ಜೊತೆಗೆ ಅವರಿಗೆ ಮೋಕ್ಷ ಆಗತಕ್ಕಂಥದ್ದು. ನಮಗೀಗ ಸಂದೇಹ, ರಾಮಚಂದ್ರನ ಜೊತೆಗೆ ಯಾರು ಪಿಪೀಲಿಕ ಮತ್ತು ಗರ್ಧಭ ಇತ್ಯಾದಿಗಳೆಲ್ಲ ಹೋದುವಲ್ಲ, ಇವುಗಳಲ್ಲೆಲ್ಲ ಅಪ್ರತೀಕಾಲಂಬನರು ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತೀಕಾಲಂಬನರಾಗಿದ್ದರೆ ಅವರು ಚತುರ್ಮುಖನ ಜೊತೆಗೆ ಹೋಗಬೇಕಾದದ್ದು, ಅದು ಬಿಟ್ಟು ರಾಮಚಂದ್ರ ನೇರವಾಗಿ ಅವರಿಗೆ ಹೇಗೆ ಮೋಕ್ಷ ಕೊಟ್ಟ. ಇದಕ್ಕೆ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ವಾಮನ ಅನ್ನುವ ಪ್ರಮಾಣವನ್ನು ಉಲ್ಲೇಖ ಮಾಡ್ತಾರೆ. ಹೌದು, ಕೆಲವೊಮ್ಮೆ ಭಗವಂತ ನೇರವಾಗಿ ಪ್ರತೀಕಾಲಂಬನರಿಗೂ ಕೂಡ ಮೋಕ್ಷ ಕೊಡ್ತಾನೆ. ವಿಷ್ಣೋರ್ಲೋಕಂ ತದೈವೇಕೆ ಯಾಂತಿ ಕಾಲಾಂತರೇ ಪರೇ ಆಜ್ಞೆಯೈವ ಹರೇ ಖೇಚಿತ ಅಪೂರ್ತೇ. ಭಗವಂತನ ಒಂದು ವಿಠೋಪವರ ಒಂದು ಅವ ಮೋಕ್ಷಕ್ಕೆ ಪರಮ ಅಧಿಕಾರಿಯಾದವ. ವಸ್ತುತಸ್ತು ಮೋಕ್ಷ ಹೊಂದುವಾಗ ಪ್ರತೀಕಾಲಂಬನರು ಒಂದು ರೀತಿ, ಅಪ್ರತೀಕಾಲಂಬರು ಒಂದು ರೀತಿ ಅಂತ ಇದ್ದರೂ ಕೂಡ ಆಜ್ಞೆಯೈವ ಹರೇ ವಾಮನ ಪುರಾಣ ಹೇಳುತ್ತೆ. ಭಗವಂತ ಆಜ್ಞೆ ಮಾಡಿ ಕೆಲವೊಮ್ಮೆ ಪ್ರತೀಕಾಲಂಬನರನ್ನು ಕೂಡ ಚತುರ್ಮುಖನ ಮಾಧ್ಯಮ ಅಲ್ಲದೆ ನೇರವಾಗಿ ಅವರು ಮೋಕ್ಷ ಹೊಂದುವಂತೆ ಅವನು ಮಾಡ್ತಾನೆ. ಅದಕ್ಕೆ ಅನುಗುಣವಾಗಿಯೇ ಪರೀಕ್ಷಿತ ಅವ ಏಳು ದಿನ ಶುಕಾಚಾರ್ಯರಲ್ಲಿ ಭಾಗವತವನ್ನು ಕೇಳಿ ಬೇಜೇಕಗೆ ಅಂದರೆ ಧ್ವಜಪಾದ ಮೂಲಂ ಅಂತ, ಅವನು ಅಪ್ರತೀಕಾಲಂಬನ ಅಂತ ಅವನನ್ನು ಹೇಳುವ ಹಾಗಿಲ್ಲ, ಅವನ ಸಾಧನೆಗಳನ್ನೆಲ್ಲ ನೋಡಿದಾಗ ಅವ ಪ್ರತೀಕಾಲಂಬನ, ಅವನು ನೇರವಾಗಿ ಮೋಕ್ಷವನ್ನು ಅವ ಹೊಂದಿದ್ದಾನೆ ಆಜ್ಞೆಯೈವ ಹರೇಹೇ ಅಂತ ಹೇಳಿದ ಹಾಗೆ ಭಗವಂತನ ಆಜ್ಞೆಯಿಂದ. ಹಾಗಾಗಿ ಇಲ್ಲಿಯೂ ಕೂಡ ರಾಮಚಂದ್ರ ಆಜ್ಞೆ ಮಾಡಿದ್ದಾನೆ. ಇವರು ಪ್ರತೀಕಾಲಂಬನರು ಆಗಿರಬಹುದು, ಆದರೂ ಕೂಡ ನನ್ನ ಜೊತೆಗೇ ಬಂದು ಇವರು ಮೋಕ್ಷವನ್ನು ಹೊಂದುವಂತಾಗಬೇಕು ಅಂತ ಅವ ಆಜ್ಞೆ ಮಾಡಿದ್ದಾನೆ. ಅವನು ಆಜ್ಞಾನುಸಾರವಾಗಿ ಅವರೆಲ್ಲ ಮೋಕ್ಷವನ್ನು ಹೊಂದಿದ್ದಾರೆ. ಹಾಗಾಗಿ ರಾಮಾವತಾರದ ಒಂದು ವೈಶಿಷ್ಟ್ಯ, ಎಲ್ಲ ಮೋಕ್ಷಯೋಗ್ಯರು ಯಾರಿದ್ದಾರೆ ಅವರನ್ನೆಲ್ಲ ತನ್ನ ಜೊತೆಗೆ ಕರ್ಕೊಂಡು ಹೋಗಿ ಮೋಕ್ಷ ಕೊಟ್ಟಿರುವಂಥದ್ದು. ಜೊತೆಗೆ ಅವರು ಅಪ್ರತೀಕಾಲಂಬನರು ಆಗದೆ ಪ್ರತೀಕಾಲಂಬನರಾಗಿದ್ದರೂ ಕೂಡ ಪ್ರತೀಕಾಲಂಬನರು ಚತುರ್ಮುಖನ ಮಾಧ್ಯಮದಲ್ಲೇ ಮೋಕ್ಷವನ್ನು ಹೊಂದಬೇಕಾದದ್ದು ಅಂತ ಒಂದು ನಿಯಮ ಇದ್ದರೂ ಕೂಡ ಆ ನಿಯಮವನ್ನು ಕೂಡ ಉಲ್ಲಂಘನೆ ಮಾಡಿ ತನ್ನ ಆಜ್ಞಾನುಸಾರವಾಗಿ ಅವರಿಗೆ ಚತುರ್ಮುಖನ ಮಾಧ್ಯಮ ಇಲ್ಲದೇ ಅವರನ್ನು ಕರ್ಕೊಂಡು ಹೋಗಿ ಮೋಕ್ಷ ಕೊಟ್ಟಿರುವಂಥದ್ದು. ಇದು ರಾಮಚಂದ್ರನ ಅಸಾಧಾರಣವಾಗಿರ್ತಕ್ಕಂಥ ವೈಶಿಷ್ಟ್ಯ. ಇದನ್ನು ಇಟ್ಟುಕೊಂಡೇ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತ ಆ ಶ್ಲೋಕ ಬಂದಿರುವಂಥ. ಆಪದಾಂ ಅಪಹರ್ತಾರಂ, ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡುವವ ಅಂದರೆ ಬೇರೆ ಬೇರೆ ಆಪತ್ತುಗಳನ್ನು ಬೇರೆ ಬೇರೆ ಪ್ರಸಂಗದಲ್ಲಿ ಅಂತ ಆಯಿತು. ಎಲ್ಲ ಆಪತ್ತುಗಳಿಗೆ ಆಗರವಾಗಿರ್ತಕ್ಕಂಥದ್ದು ಸಂಸಾರ. ಹಾಗಾಗಿ ಸಂಸಾರವನ್ನೇ ಪರಿಹರಿಸುವ ಮೂಲಕ ಸಂಸಾರದಲ್ಲಿರ್ತಕ್ಕಂಥ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡುವವ. ದಾತಾರಂ ಸರ್ವ ಸಂಪದಂ, ಎಲ್ಲ ಬಗೆಯ ಸಂಪತ್ತುಗಳನ್ನು ಕೊಡುವವ ಆಯಿತು. ಎಲ್ಲ ಬಗೆಯ ಸಂಪತ್ತು ಇರುವಂತಹದ್ದು ಮೋಕ್ಷ, ಅದನ್ನು ಕೊಟ್ಟವ, ಅದನ್ನು ಕೊಡುವವ. ದಾತಾರಂ ಸರ್ವ ಸಂಪದಂ ಲೋಕಾಭಿರಾಮಂ, ಆದುದ್ರಿಂದೇನೆ ಲೋಕ ಅಂತ ಅನಿಸಿರ್ತಕ್ಕಂತಹ ಭಗವಂತನ ದರ್ಶನಕ್ಕೆ ಲೋಕ ದರ್ಶನೆ ಎನ್ನುವ ಧಾತುವಿನ ನಿಷ್ಪನ್ನವಾದ ಶಬ್ದ ಲೋಕ. ಭಗವಂತನ ದರ್ಶನಕ್ಕೆ ಯೋಗ್ಯರಾದವರು ಯಾರಿದ್ದಾರೆ ಅವರಿಗೆ ಅಭಿರಾಮ,
ಅಭಿತಃ ರಮಯತಿ, ಚೆನ್ನಾಗಿ ಸುಖವನ್ನು ನೀಡುವವ ಅದು ಮೋಕ್ಷದಲ್ಲಿ. ಹಾಗಾಗಿ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅವ ಶ್ರೀರಾಮ, ಶ್ರೀ ಅಂದರೆ ಸಂಪತ್ತು, ಸಂಪತ್ತು ಮುಖ್ಯ ಸಂಪತ್ತು ಅಗ್ನೇನಯ ಅಂತ ಹೇಳಿ ಮೋಕ್ಷವಿತ್ತಾಯ ಅಂತ ಕರೀತಾರೆ. ಮೋಕ್ಷ ಅನ್ನೋದು ಮುಖ್ಯವಾದ ಸಂಪತ್ತು. ಹಾಗಾಗಿ ಶ್ರೀ ಅಂದರೆ ಮೋಕ್ಷರೂಪವಾದ ಮುಖ್ಯ ಸಂಪತ್ತನ್ನು ನೀಡತಕ್ಕಂಥ ರಾಮ. ಶ್ರೀರಾಮ ಅಂದರೆ ಶ್ರೀ ಅಂದರೆ ಮುಖ್ಯವಾದ ಸಂಪತ್ತು, ಅದು ಮೋಕ್ಷ ಸಂಪತ್ತು, ಅದನ್ನು ಕೊಡತಕ್ಕಂಥ ರಾಮ ಶ್ರೀರಾಮ. ಅವನನ್ನು ಮತ್ತೆ ಮತ್ತೆ ಪ್ರಣಮಿಸ್ತೇನೆ ಅಂತ ಹೀಗೆ ಇರುವಂತಹದ್ದು. ಹಾಗಾಗಿ ನಾವು ರಾಮಚಂದ್ರನನ್ನು ಸ್ತುತಿಸುವಾಗ ವಿಶೇಷವಾಗಿ ಈ ಶ್ಲೋಕವನ್ನು ವಿನಿಯೋಗಿಸಿಕೊಳ್ತೇವೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಬೇರೆ ಬೇರೆ ಆಪತ್ತುಗಳನ್ನು ಪರಿಹರಿಸುವವ, ಬೇರೆ ಬೇರೆ ಸಂಪತ್ತನ್ನು ಕೊಡುವವ, ಎಲ್ಲರಿಗೆ ಎಲ್ಲ ಬಗೆಯ ಆನಂದವನ್ನು ಕೊಡುವವ ಅನ್ನುವ ಅರ್ಥ ಇದ್ದೇ ಇದೆ. ಮುಖ್ಯವಾಗಿ ರಾಮಾವತಾರದಲ್ಲಿ ಭಗವಂತ ತೋರಿಸಿರ್ತಕ್ಕಂಥ ಮೋಕ್ಷ ಪ್ರದತ್ವ, ಇದನ್ನು ಈ ಶ್ಲೋಕಾರೂಢವಾಗಿ ಚಿಂತನೆ ಮಾಡಲಿಕ್ಕೆ ಬರುತ್ತೆ. ಸಂಸಾರದ ಎಲ್ಲ ಆಪತ್ತನ್ನು ಪರಿಹಾರ ಮಾಡಿ, ಮೋಕ್ಷದ ಎಲ್ಲ ಸುಖವನ್ನು ನೀಡಿ, ಮೋಕ್ಷದಲ್ಲಿ ಆನಂದಾತಿಶಯ ದೊರಕುವಂತೆ ಮಾಡುವವ ಶ್ರೀರಾಮ. ಮೋಕ್ಷರೂಪವಾದ ಸಂಪತ್ತನ್ನು ಕೊಡತಕ್ಕಂಥ ರಾಮ, ಸಂಪತ್ತಿಗೆ ಒಡೆಯನಾದ ರಾಮ, ಅವನನ್ನು ಮತ್ತೆ ಮತ್ತೆ ಪ್ರಣಾಮವನ್ನು ನಡೆಸ್ತೇನೆ ಅಂತ ಈ ಅನುಸಂಧಾನದಿಂದ ರಾಮಚಂದ್ರನ ಸ್ತುತಿ ಮಾಡಿ ಈ ಮಹಿಮೆಯನ್ನೇ ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಮಧ್ವಗುರುಗಳು ಸ್ವಭಕ್ತ ಸಂತಾಪ ದುರಿಷ್ಟ ಹಂತ, ತನ್ನ ಭಕ್ತರ ಏನು ಸಂತಾಪ ಇದೆ, ಸಂಸಾರ ರೂಪವಾದ ಸಂತಾಪ, ಅದು ಯಾಕೆ ಸಂತಾಪ ಅಂದರೆ ಅದರಲ್ಲಿ ಮೂರು ವಿಧವಾದ ತಾಪಗಳೂ ಇವೆ. ತಾಪತ್ರಯ ಅಂತ ಅನಿಸ್ತಕ್ಕಂತಹ ಆಧ್ಯಾತ್ಮಿಕ ತಾಪ, ಆದಿಭೌತಿಕ, ಆದಿದೈವಿಕ, ಈ ತಾಪಗಳಿಗೆಲ್ಲ ಅದು ಆಗರವಾಗಿರುವುದರಿಂದ ಅದನ್ನು ಸಂತಾಪ. ಅದಕ್ಕೆ ಮೂಲಭೂತವಾಗಿ ಕಾರಣವಾಗಿರುವಂತಹದ್ದು ನಮ್ಮ ಕಾಮ, ಕರ್ಮ, ಅವಿದ್ಯ, ಇವುಗಳನ್ನೆಲ್ಲ ಪರಿಹಾರ ಮಾಡುವವ ಅನ್ನುವ ದೃಷ್ಟಿಯಿಂದ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ಅಂತ ಕರೆದಿದ್ದಾರೆ. ಅದಲ್ಲದೆ ಸ್ವೈಶ್ವರ್ಯ ಕಾಂತಿ ಪ್ರತತಃ ಅಂತ ಮತ್ತೊಂದು ವಿಶೇಷಣ ನೋಡಿ, ಅದು ಕೂಡ ರಾಮಚಂದ್ರನ ಈ ವೈಶಿಷ್ಟ್ಯವನ್ನೇ ತಿಳಿಸುವಂಥದ್ದು. ಸ್ವೈಶ್ವರ್ಯ ಕಾಂತಿ ಪ್ರತತಃ, ಈ ಚಂದ್ರ ಇದ್ದಾನಲ್ಲ ಅವ ಬರೇ ಭೌತಿಕ ಕಾಂತಿಯಿಂದ ಇಲ್ಲಿ ಮಾತ್ರ ಹರಡಿರುವವನು, ಆದರೆ ನಮ್ಮ ಈಶಚಂದ್ರಮಾ ಅಂತ ಅನಿಸಿರ್ತಕ್ಕಂಥ ರಾಮಚಂದ್ರ ಇದ್ದಾನಲ್ಲ ಅವನು ಸ್ವೈಶ್ವರ್ಯ ಅನ್ನತಕ್ಕಂತಹ ಕಾಂತಿಯಿಂದ ಬರೇ ತತ ಅಲ್ಲ ಪ್ರತತ ಎಲ್ಲ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವವನು. ಅದು ಯಾವುದು ಸ್ವೈಶ್ವರ್ಯ ಕಾಂತಿ ಅಂದರೆ ತನ್ನ ಸಾಮರ್ಥ್ಯ, ಭಗವಂತನಲ್ಲಿರ್ತಕ್ಕಂಥ ಅಸಾಧಾರಣಗಳಾಗಿರ್ತಕ್ಕಂಥ ಬೇರೆ ಬೇರೆ ಸಾಮರ್ಥ್ಯಗಳು, ಪ್ರತಿಯೊಂದು ಸಾಮರ್ಥ್ಯವು ಕೂಡ ಅಸಾಧಾರಣವಾದದ್ದೇ. ಅದರಲ್ಲಿ ಒಂದು ಸಾಮರ್ಥ್ಯ ಮೋಕ್ಷ ಪ್ರಧಾನ ರೂಪವಾದ ಸಾಮರ್ಥ್ಯ. ರಾಮಚಂದ್ರನನ್ನು ನಾವು ವಾಸುದೇವರೂಪಿ ಪರಮಾತ್ಮನೇ ರಾಮಚಂದ್ರನಾಗಿ ಬಂದದ್ದು ಅಂತ ನಾವು ತಿಳಿಸ್ತೇವೆ, ಭಾಗವತವು ಕೂಡ ತಿಳಿಸಿದೆ. ವಾಸುದೇವನ ಮುಖ್ಯವಾದ ಒಂದು ಕೊಡುಗೆ ಏನು ಅಂದರೆ ಮೋಕ್ಷ ಯೋಗ್ಯರಿಗೆ ಮೋಕ್ಷ ಕೊಡುವಂಥದ್ದು, ಅದನ್ನು ರಾಮಚಂದ್ರ ತನ್ನ ಈ ಅವತಾರದಲ್ಲಿ ತೋರಿಸಿಕೊಟ್ಟಿದ್ದಾನೆ. ತಾನು ವಾಸುದೇವನಾಗಿ, ವಾಸುದೇವನೇ ತಾನು ರಾಮಾವತಾರ ರಾಮನಾಗಿ ಬಂದಿರುವಂತಹದ್ದು. ನೀವು ನನ್ನ ರೂಪವನ್ನು ಚಿಂತನೆ ಮಾಡುವಾಗ ನನ್ನ ಮೂಲ ರೂಪವಾದ ವಾಸುದೇವ ರೂಪವನ್ನು ಚಿಂತನೆ ಮಾಡಿ, ವಾಸುದೇವನ ಅಸಾಧಾರಣ ಕೊಡುಗೆ ಏನು ಅಂದರೆ ಮೋಕ್ಷ ಯೋಗ್ಯರಿಗೆ ಮೋಕ್ಷ ಕೊಡುವಂಥದ್ದು, ಅದನ್ನು ನಾನು ಈ ಅವತಾರದಲ್ಲಿ ತೋರಿಸಿಕೊಟ್ಟಿದ್ದೇನೆ ಅಂತ. ಹಾಗಾಗಿ ಅವನ ಈ ಒಂದು ಐಶ್ವರ್ಯ, ಐಶ್ವರ್ಯ ಅಂದರೆ ಸಾಮರ್ಥ್ಯ, ಮೋಕ್ಷ ಕೊಡುವ ಸಾಮರ್ಥ್ಯ, ಇದು ಬೇರೆ ಯಾರಿಗೂ ಇಲ್ಲ, ಅದು ವಾಸುದೇವನಿಗಷ್ಟೇ ಇರುವಂಥದ್ದು, ಭಗವಂತನಿಗಷ್ಟೇ ಇರುವಂಥದ್ದು. ಅದನ್ನು ಭಗವಂತ ಇದರಲ್ಲಿ ಸ್ಪಷ್ಟವಾಗಿ ತೋರಿಸಿ ಕೊಡುವ ಮೂಲಕ ಇಡೀ ಬ್ರಹ್ಮಾಂಡದಲ್ಲಿ ಯಾರ್ಯಾರು ಮೋಕ್ಷ ಯೋಗ್ಯರಿದ್ದಾರೆ ಅವರಿಗೆಲ್ಲ ಮೋಕ್ಷ ಪ್ರಧಾನ ರೂಪವಾದ ಐಶ್ವರ್ಯ ಸಾಮರ್ಥ್ಯ ಅದು ತನ್ನಲ್ಲಿದೆ ಅಂತ ತೋರಿಸಿಕೊಟ್ಟಿದ್ದಾನೆ. ಹಾಗಾಗಿ ಸ್ವೈಶ್ವರ್ಯ ಕಾಂತಿ ಪ್ರತತಃ, ತನ್ನ ಬೇರೆ ಬೇರೆ ಸಾಮರ್ಥ್ಯವನ್ನು ಹೇಗೆ ತೋರಿಸಿಕೊಟ್ಟಿದ್ದಾನೋ ಅದರಂತೆಯೇ ಮೋಕ್ಷ ಪ್ರಧಾನ ರೂಪವಾದ ಸಾಮರ್ಥ್ಯ, ಇದರಿಂದ ಬರೇ ಭೂಲೋಕದಲ್ಲಿ ಮಾತ್ರ ಅಲ್ಲ ಪ್ರತತಃ ಪ್ರಕರ್ಷೇಣ ತತಃ ಇಡೀ ಬ್ರಹ್ಮಾಂಡದಲ್ಲಿ ಅವ ಹರಡಿದ್ದಾನೆ ಅಂತ ಸ್ವೈಶ್ವರ್ಯ ಕಾಂತಿ ಪ್ರತತಃ ಅನ್ನುವ ವಿಶೇಷಣದಿಂದಲೂ ಕೂಡ
ರಾಮಚಂದ್ರನ ಈ ಅಸಾಧಾರಣ ವೈಶಿಷ್ಟ್ಯವನ್ನು ಮಧ್ವಗುರುಗಳು ಸಾರ್ತಾ ಇದ್ದಾರೆ. ರಾಮ ಎನ್ನುವ ನಾಮವೂ ಕೂಡ ಇದನ್ನೇ ತಿಳಿಸ್ತಾ ಇದೆ. ರಮಂತೆ ಅಸ್ಮಿನ್ ಯೋಗಿನಃ ಇತಿ ರಾಮಃ ಅಂತ ಅನೇಕ ರಾಮ ಶಬ್ದದ ಅನೇಕ ಅರ್ಥಗಳಿವೆ. ಅದರಲ್ಲಿ ಒಂದು ಯೋಗಿ ಅಂದರೆ ಮೋಕ್ಷ ಯೋಗವನ್ನು, ಮೋಕ್ಷದ ಉಪಾಯವನ್ನು ಬಲ್ಲತಕ್ಕಂಥ ಜ್ಞಾನಿಗಳು ವಿಶೇಷವಾಗಿ ಇವನಲ್ಲಿ ಕ್ರೀಡಿಸ್ತಾರೆ, ಇವನಲ್ಲಿ ಆನಂದ ಪಡೀತಾರೆ ಅಂತ. ಯಾಕೆಂದರೆ ಇವ ಮೋಕ್ಷ ಕೊಡುವವ. ಹಾಗಾಗಿ ರಾಮನಾಮದಿಂದಲೂ ಕೂಡ ಭಗವಂತನ ಮೋಕ್ಷ ಪ್ರಧಾನ ರೂಪವಾದ ಮಹಿಮೆಯನ್ನು ನಾವು ರಾಮನಾಮಾರೂಢವಾಗಿಯೂ ಕೂಡ ಚಿಂತನೆ ಮಾಡಲಿಕ್ಕೆ ಬರುತ್ತೆ. ಹಾಗಾಗಿ ಆಪದಾಮ ಅಪಹರ್ತಾರಂ ಎನ್ನುವ ಶ್ಲೋಕದ ಮೂಲಕ, ಹಾಗೆ ಮಧ್ವಗುರುಗಳಿಗೂ ಹಾಕಿಕೊಟ್ಟಿರ್ತಕ್ಕಂತಹ ಜಯತ್ಯಜೋ ಕ್ಷೀಣ ಸುಖಾತ್ಮ ಬಿಂಬ ಅನ್ನತಕ್ಕಂತಹ ಶ್ಲೋಕದ ಮೂಲಕ, ಹಾಗೆ ರಾಮನಾಮದ ಮೂಲಕ ಭಗವಂತನ ಬೇರೆ ಬೇರೆ ಮಹಿಮೆಗಳನ್ನು ಹೇಗೋ ಹಾಗೆಯೇ ವಿಶೇಷವಾಗಿ ಮೋಕ್ಷ ಪ್ರಧಾನ, ಅದು ಮೋಕ್ಷ ಯೋಗ್ಯರಿಗೆ ಮೋಕ್ಷ ಪ್ರಧಾನ ರೂಪವಾಗಿರ್ತಕ್ಕಂಥ ಅವನ ಏನು ಅಸಾಧಾರಣವಾದ ಸಾಮರ್ಥ್ಯ ಮಹಿಮೆ ಇದೆ ಅದನ್ನು ಚಿಂತನೆ ಮಾಡಿ ಅದರಿಂದ ಪ್ರಸನ್ನನಾದ ಅವನಿಂದ ನಾವು ಕೂಡ ಕ್ರಮೇಣ ಅವನ ಆ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ರಾಮಚಂದ್ರನ ಪಾದಾರವಿಂದದಲ್ಲಿ ಅರ್ಪಿಸ್ತಾ ಇದ್ದೇನೆ. ಈ ಜ್ಞಾನ ಸೇವೆಗೆ ಆರ್ಥಿಕ ನೆರವು ನೀಡಿರ್ತಕ್ಕಂಥವರು ಅರವಿಂದ, ಲಕ್ಷ್ಮೀನಾರಾಯಣ್ ಮತ್ತು ಕುಟುಂಬದವರು, ಅವರಿಗೆ ವಿಶೇಷವಾಗಿ ರಾಮಚಂದ್ರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ.